ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಎಲ್ಲ ನಿನ್ನ ಕೃಪೆ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 103:11 ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ದೇವರ ಕೃಪೆ ಅಪಾರವಾದದ್ದು. ನಾವು ಜೀವಿಸುತ್ತಿರುವುದು ಕೃಪೆಯ ಕಾಲದಲ್ಲಿ. ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ, ಕೃಪೆಯಲ್ಲಿ ನಿಂತಿದ್ದೇವೆ, ಕೃಪೆಯ ನಿಮಿತ್ತವೇ ಬಾಳುತ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಎಲ್ಲ ದೇವರ ಕೃಪೆ. ಕೃಪೆ ಎಂಬಂಥ ಪದ ಸತ್ಯ ವೇದದಲ್ಲಿ 200 ಬರೆಯಲ್ಪಟ್ಟಿದೆ. ನಾವು ಯಾವ ದಿಕ್ಕಿಗೆ ತಿರುಗಿದರೂ ಕೃಪೆ ಎನ್ನುವಂಥ ಮಾತು ಕೇಳಿ ಬರುತ್ತದೆ. ಈ ಪದವನ್ನು ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಕೇಳಬಹುದು, ಪ್ರಸಂಗಗಳಲ್ಲಿ ಕೇಳಬಹುದು, ಪ್ರಸಂಗದ ಕೊನೆಯಲ್ಲಿ ಅಂತ್ಯ ಆಶೀರ್ವಾದದಲ್ಲಿ ಸಹ ಕೇಳಬಹುದಾಗಿದೆ. ಕೃಪೆ ಎನ್ನುವಂಥದ್ದು ನಮ್ಮ ಕಣ್ಣುಗಳಿಂದ ಕಾಣದೇ ಹೋದಾಗಿಯೂ ಅದು ನಮ್ಮನ್ನು ಆವರಿಸಿಕೊಂಡಿರುವಂಥ ದೇವರ ಮಹಿಮೆಯಾದ ಶಕ್ತಿಯಾಗಿದೆ. ದೇವರ ಕೃಪೆ ನಮ್ಮನ್ನು ಆವರಿಸಿಕೊಂಡು ನಮ್ಮನ್ನು ಕಾಪಾಡುವಂಥದ್ದಾಗಿದೆ. ದೇವರ ಕೃಪೆ ನಮಗೆ ಆಶ್ರಯ ದುರ್ಗವಾಗಿದೆ. ದೇವರ ಕೃಪೆ ನಮ್ಮನ್ನು ಕಾದು ಕಾಪಾಡುತ್ತದೆ. ದೇವರ ದೃಷ್ಟಿಯಲ್ಲಿ ಕೃಪೆ ದೊರಕಿದ ಭಕ್ತರು ಅನೇಕರು. ನೋಹನು ದೇವರ ಕೃಪೆಗೆ ಪಾತ್ರನಾದನು, ಅಬ್ರಹಾಮನಿಗೆ ಕೃಪೆ ದೊರಕಿತು, ಮೋಶೆಗೆ ಕೃಪೆ ಸಿಕ್ಕಿತ್ತು, ಇಸ್ರಾಯಿಲರಿಗೆ ಕೃಪೆ ದೊರಕಿತ್ತು, ದಾವೀದನಿಗೆ ಕೃಪೆ ಸಿಕ್ಕಿತ್ತು. ಇವರೆಲ್ಲರೂ ಹಳೆ ಒಡಂಬಡಿಕೆಯ ಭಕ್ತರಾಗಿದ್ದರು. ಒಂದು ಸಾರಿ DL Moody ದೇವರ ಕೃಪೆಯನ್ನು, ಮಹತ್ವವನ್ನು ಅಧಿಕವಾಗಿ ಧ್ಯಾನಿಸುತ್ತಾ ಇದ್ದರು. ಇದ್ದಕ್ಕಿದ್ದಂತೆ ಅವರ ಅಂತರ್ಯದಲ್ಲಿ ಓಸ್ತೋತ್ರ ಸಂತೋಷ ತುಂಬಿ ಆ ಕೃಪೆಯ ನಿಮಿತ್ತ ಪರವಶಗೊಂಡು ಮನೆ ಬಿಟ್ಟು ಕುದುರೆಯನ್ನು ಏರಿ ವೇಗವಾಗಿ ಹೋಗಲಾರಂಭಿಸಿದರ ದಾರಿಯಲ್ಲಿ ಒಬ್ಬ ಪೊಲೀಸ್ ಪೇದೆ ಒಬ್ಬನೇ ಓಸ್ತೋತ್ರ ನಿಂತಿರುವುದನ್ನು ನೋಡಿ ಕುದುರೆಯನ್ನು ಅವನ ಬಳಿಯಲ್ಲಿ ನಿಲ್ಲಿಸಿ ಅವನ ತೋಳುಗಳನ್ನು ಹಿಡಿದು, ಸಹೋದರನೇ, ಕೃಪೆ ಎಂದರೇನು ನಿಮಗೆ ಗೊತ್ತೇ ಎಂಬುದಾಗಿ ಕೇಳಿದ್ರು. ಆ ಪೊಲೀಸ್, ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ದ. ತಿರುಗಿ, ನೀವು ಕೃಪೆಯನ್ನು ಅರಿತುಕೊಂಡಿದ್ದೀರಾ, ಅದಕ್ಕೆ ಗೊತ್ತಿಲ್ಲ ಅಂತ ಹೇಳ್ದ. ಆದರೆ ಅವರು ಕೃಪೆಯ ಬಗ್ಗೆ ಅಲ್ಲೇ ಸುವಾರ್ತೆಯನ್ನು ಸಾರಿ, ಕೃಪೆಯಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಆ ಕೃಪೆಯ ದೇವರು ನಿಮಗಾಗಿ ಈ ಲೋಕಕ್ಕಾಗಿ ಬಂದಿದ್ದಾರೆ, ನಿಮಗೆ ಕೃಪೆ ಬೇಕೇ, ಯೇಸುವನ್ನು ಅಂಗೀಕರಿಸ್ತೀರಾ ಎಂಬುದಾಗಿ ಹೇಳಿದಾಗ ಪೊಲೀಸ್ ಕೂಡ, ಆ ಕೃಪೆ ನನಗೆ ಬೇಕು, ಯೇಸು ನನಗೆ ಬೇಕೆಂಬುದಾಗಿ ಅದೇ ಸ್ಥಳದಲ್ಲಿ ತನ್ನ ಜೀವಿತವನ್ನು ಯೇಸುವಿಗೆ ಅರ್ಪಿಸಿದ. ಪ್ರೀತಿಯುಳ್ಳ ದೇವ ಜನರೇ, ಕೃಪೆ ಎಲ್ಲರನ್ನ ಬದಲಾಯಿಸುವಂಥದ್ದಾಗಿದೆ. ಕೃಪೆ ಪಾಪಿಯನ್ನು ಪರಿಶುದ್ಧ ಉಳ್ಳ ಮನುಷ್ಯನಾಗಿ ಮಾಡುವಂಥದ್ದಾಗಿದೆ. ಕೃಪೆ ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಆ ಕೃಪೆಗಾಗಿ ಮೊರೆ ಇಡ್ರಿ, ಆ ಕೃಪೆಯನ್ನು ಬೇಡಿಕೊಳ್ಳ್ರಿ. ಸ್ಪರ್ಜನ್ ಎಂಬಂಥ ಭಕ್ತರು ಒಮ್ಮೆ ದುಃಖದಿಂದ ಬಹಳ ಕುಗ್ಗಿ ಹೋಗಿದ್ದಾಗ ಕರ್ತನು ಹೀಗೆ ಹೇಳಿದರು, ಮಗನೇ, ನನ್ನ ಕೃಪೆ ನಿನಗೆ ಸಾಕು. ಸೇವೆಗೆ ನನ್ನ ಕೃಪೆ ನಿನಗೆ ಸಾಕು. ಕುಟುಂಬಕ್ಕೆ ನನ್ನ ಕೃಪೆ ನಿನಗೆ ಸಾಕೆಂಬುದಾಗಿ ಆ ಒಂದು ಮಾತು ಅವರನ್ನು ಚೈತನ್ಯಗೊಳಿಸಿತು. ಒಂದು ಸಣ್ಣ ಮೀನಿಗೆ ಓಸ್ತೋತ್ರ ಈಜುವುದಕ್ಕೂ ಉಸಿರಾಡುವುದಕ್ಕೂ ಒಂದು ಸಮುದ್ರದಲ್ಲಿರುವಂಥ ನೀರು ಹೇಗೆ ಸಾಕಾಗುತ್ತದೆಯೋ, ಅದೇ ವಿಧದಲ್ಲಿ ಲೋಕದಲ್ಲಿ ಜೀವಿಸುವಂಥ ನಮಗೆ ದೇವರ ಕೃಪೆ ನಮಗೆ ಸಾಕು. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ. ಸ್ವಾಮಿ, ನಿನ್ನ ಕೃಪೆ ನನಗೆ ಬೇಕು, ನಿನ್ನ ಕೃಪೆಯನ್ನು ಸುರಿಸ್ರಿ, ನಿನ್ನ ಕೃಪೆಯೇ ನನ್ನ ಜೀವಿತದಲ್ಲಿ ಆಳ್ವಿಕೆ ಮಾಡಲೆಂಬುದಾಗಿ ಒಪ್ಪಿಸಿಕೊಡೋಣ. ಕಣ್ಗಳನ್ನು ಮುಚ್ಚೋಣ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ನೀನು ಕೃಪೆಯುಳ್ಳಂಥ ದೇವರು, ಕೃಪೆಯಿಂದ ನಿನ್ನ ಜನರನ್ನು ಆಶೀರ್ವಾದ ಮಾಡುವ ದೇವರು ಅಪ್ಪ. ಕರ್ತನೇ ಸ್ತೋತ್ರಪ್ಪ, ನೀನು ಕೊಟ್ಟಂಥ ದೈವಿಕವಾದ ಕೃಪೆಗಾಗಿ ನಾವು ನಿಮ್ಮನ್ನು ವಂದಿಸ್ತೇವೆ ಅಪ್ಪ. ನಿಮ್ಮ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ನಿನ್ನ ಕೃಪೆಯಿಂದ ಇವತ್ತು ನಾವು ಜೀವಂತವಾಗಿದ್ದೇವೆ, ಎಲ್ಲ ನಿನ್ನ ಕೃಪೆ. ಇನ್ನೂ ಜೀವಿಸಲಿಕ್ಕೆ ನಿನ್ನ ಮಕ್ಕಳಿಗೆ ಕೃಪೆಯ
ಶಕ್ತಿಯನ್ನು ಕೊಡ್ರೆ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ದೇವ ಜನರನ್ನು ಕುಟುಂಬಗಳನ್ನು ಆಶೀರ್ವಾದ ಮಾಡ್ರೆ, ಅವರ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲೆ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ, ದೊಡ್ಡ ಕಾರ್ಯ ಮಾಡ್ರೆ. ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಆ ದೇವರ ಕೃಪೆಯನ್ನು ಆತುಕೊಳ್ಳ್ರಿ, ದೇವರ ಕೃಪೆಯಲ್ಲಿ ನೆಲೆಗೊಳ್ಳ್ರಿ, ದೇವರ ಕೃಪೆಯೊಂದಿಗೆ ಜೀವಿಸ್ರಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.